नमस्कार वीक्षकरे, सुहासिनी कार्यक्रम के स्वागत। प्रतियोंदु दिन महिळेयरिगे उपयोग के बरुवंतह हलवारु विषयगळन्न नावु निम्मोंदिगे तरुवंतह प्रयत्न माड्तिद्दीवि। इवत्तु फ्याशन बग्गे माताडो समय। ಫ್ಯಾಷನ್ ಅಂದ ತಕ್ಷಣ ನಾವೆಲ್ಲರೂ ಬಟ್ಟೆಗಳ ಬಗ್ಗೆ ಗಮನ ಕೊಡ್ತೀವಿ, ನಾವು ಹಾಕೋ ಚಪ್ಪಲಿ ಹಾಗೆ ಎಲ್ಲ ಔಟ್ಫಿಟ್ಗಳ ಬಗ್ಗೆ ಗಮನ ಕೊಡ್ತೀವಿ. ಆದರೆ ಪ್ರಮುಖವಾಗಿ ಎಲ್ಲರೂ ಗಮನ ಹರಿಸುವಂತಹದ್ದು ನೇಲ್ ಪಾಲಿಶ್ ಬಗ್ಗೆ. ಇತ್ತೀಚಿನ ದಿನದಲ್ಲಂತೂ ನೇಲ್ ಆರ್ಟ್ ಅಂತಲೇ ಶುರುವಾಗಿದೆ. ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಆ ಆರ್ಟ್ನಲ್ಲಿ ಸಾಕಷ್ಟು ಡಿಸೈನ್ಸ್ಗಳಿವೆ. ಹಾಗಾದರೆ ನೇಲ್ ಆರ್ಟ್ ಅಂದರೆ ಏನು, ಯಾವ ರೀತಿ ಮಾಡಲಾಗುತ್ತೆ, ಅದರ ಬಗ್ಗೆನೇ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ, ನಾನು ಭಾವನಾ. ನೇಲ್ ಆರ್ಟ್ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶೀಲಾ ನಟರಾಜ್. ಶೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಮೊದಲೆಲ್ಲ ಏನಂದ್ರೆ ಜಸ್ಟ್ ಒಂದು ಸಿಂಗಲ್ ಕಲರ್ ಹಾಕೊಂಡ್ಬಿಟ್ರೆ ಅದೇ ಅದರಲ್ಲೇ ಜಾಸ್ತಿ ಕೇರ್ ಮಾಡ್ತಿದ್ರು. ಅಂದರೆ ಯಾವ ಕಲರ್ ಹಾಕಿದ್ರೆ ನೇಲಕ್ಕೆ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ. ಆದರೆ ಈಗ ನೇಲ್ ಆರ್ಟ್ ಅಂತಲೇ ಶುರುವಾಗೋಗಿದೆ. ಈ ನೇಲ್ ಆರ್ಟ್ ಅಂದರೆ ಏನು? ಹೌದು, ನೇಲ್ ಆರ್ಟ್ ಮತ್ತು ಉಗುರುಗಳಿಗೆ ನಾವು ಒಂದು ಸೃಜನಶೀಲತೆಯಿಂದ ನಾವೊಂದು ಪೇಂಟ್ ಮಾಡೋವಂಥದ್ದು. ಮೊದಲೆಲ್ಲ ಏನಾಗ್ತಾ ಇತ್ತು, ಒಂದು ಕೈಗೆ ನೀವು ಏನೋ ಚೆನ್ನಾಗಿ ಕಾಣಬೇಕು ಅಂತಂದರೆ ನಿಮಗೆ ಇಷ್ಟ ಆಗೋವಂಥದ್ದು ಅದರಲ್ಲೂ ರೆಡ್ ಮತ್ತು ಒಂದು ಮೆರೂನ್ ಕಲರ್ ಆ ಥರ ಪೇಂಟ್ಗಳೇನಾಗ್ತಾಯಿತ್ತು. ನೇಲ್ ಪಾಲಿಶ್ಗಳು ಸ್ವಲ್ಪ ಪಾಪ್ಯುಲಾರಿಟಿಲಿದ್ವು. ಓಕೆ, ಸೊ ಅದಿಷ್ಟೇ ಇಟ್ಕೊಂಡ್ಬಿಟ್ಟು ನೇಲ್ ಪೇಂಟ್ ಮಾಡ್ಕೊಳ್ಳೋದು, ನೇಲ್ ಪಾಲಿಶ್ ಅಂತ ಅಂದ್ಕೊಂಡಿದ್ರು ಅಷ್ಟೇ. ಬಟ್ ಅದಷ್ಟೇ ನೇಲ್ ಪಾಲಿಶ್ ಅಂದು, ಮತ್ತು ಕೊನೆಗೆ ಬರ್ತಾ ಬರ್ತೇನಿತ್ತು ಸ್ಯಾರೀಸ್ಗೆ ಅಥವಾ ಡ್ರೆಸ್ಸಸ್ಗೆ ಮ್ಯಾಚ್ ಆಗೋವಂಥ ನೇಲ್ ಪಾಲಿಶ್ಗಳು ಮಾರ್ಕೆಟಲ್ಲಿ ಸಿಗೋಕ್ಕೆ ಶುರು ಆದಮೇಲೆ ಸೊ ಅದನ್ನು ಎಲ್ಲರೂ ಬೈ ಮಾಡೋಕ್ಕೆ ಶುರುವಾದರು. ಹಾಗಾಗಿ ಅದನ್ನೇ ಹಚ್ಕೊಳ್ತಾ ಇದ್ರು. ಸೊ ಮತ್ತು ನೇಲ್ ಪಾಲಿಶ್ ಮತ್ತು ಮೆನಿಕ್ಯೂರ್ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನಮ್ಮ ಜನಗಳಿಗೆ. ಸೊ ಅವಾಗ ಏನಂತ, ಈ ಫಾರಿನ್ ಕಂಟ್ರೀಸಲ್ಲಿ ಯಾವಾಗ ಈ ನೇಲ್ ಪಾಲಿಶನ್ನ ಇದು ಕಂಡುಹಿಡಿದ್ರು, ಸೊ ಆವಾಗಲಿಂದಲೇ ನೇಲ್ ಪೇಂಟ್ಗಳು ಮತ್ತು ನೇಲ್ಗೆ ಫ್ಯಾಬ್ರಿಕ್ಸ್ ಪೇಂಟ್ ಯೂಸ್ ಮಾಡೋದು ಆ ಥರ ಎಲ್ಲ ಬರ್ತಾ ಬರ್ತಾ ಸ್ಟಾರ್ಟ್ ಆಗ್ತಾ ಬಂತು. ಬರೀ ನೇಲ್ಸ್, ನೀವು ನೇಲ್ಸ್ ಚೆನ್ನಾಗಿದ್ರೆ ತಾನೇ ನಾವು ನೇಲ್ ಆರ್ಟ್ ಎಲ್ಲ, ಅಫ್ಕೋರ್ಸ್ ಅದನ್ನೇ ಕೇಳಬೇಕು ಅಂದ್ಕೊಂಡು. ಇವಾಗ ನೇಲ್ ಆರ್ಟ್ ಮಾಡ್ಕೋತೀವಿ ಅಥವಾ ನೇಲ್ ಪಾಲಿಶ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಈ ಎಲ್ಲ ನಾವು ಮಾಡೋದಕ್ಕೆ ಮುಂಚೆ ನಮ್ಮ ನೇಲ್ಸ್ ಹೆಲ್ದಿ ಆಗಿರಬೇಕು. ಸೊ ನೇಲ್ಸ್ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಏನೆಲ್ಲ ಮಾಡಬೇಕಾಗತ್ತೆ? ಅದೇ ಹೇಳಿದು, ನೇಲ್ಸ್ನ ಫಸ್ಟ್ ನೀವು ಚೆನ್ನಾಗಿ ಬೆಳೆಸ್ಕೋಬೇಕಾಗತ್ತೆ. ಏನು ಗೊಬ್ಬರ ಹಾಕಿ ಬೆಳೆಸೋದ ಅಂತ ಹೇಳ್ತಾರೆ ಕೆಲವರು, ಇಲ್ಲ ಹೌದು ಹಾಕಬೇಕಾಗುತ್ತೆ, ಗೊಬ್ಬರ ಹಾಕಬೇಕು. ಹೇಗೆ ಅಂದರೆ, ನೀವು ಒಂದು ಜಿಂಕ್ ಇರ್ತಕ್ಕಂಥ ಫುಡ್ಸ್ ತಗೊಳ್ಳೋದು, ಸಿಲಿಕಾನ್ ಇರ್ತಕ್ಕಂಥ ಇದು ಕಾಳುಗಳು ಇವನ್ನೆಲ್ಲ ಯೂಸ್ ಮಾಡೋದು, ಮತ್ತು ನಮಗೆ ಕ್ಯಾಲ್ಸಿಯಮ್ಸ್ ಇರೋವಂಥದ್ದು ಇರಬೇಕಾಗತ್ತೆ. ಸೊ ಅವನ್ನೆಲ್ಲ ನೋಡ್ಕೊಂಡು ಫುಡ್ಡು, ಸೊಪ್ಪು, ಕಾಳು, ತರಕಾರಿ ಈ ಥರ ಎಲ್ಲ ತಿನ್ನೋದಾಗ್ಬೋದು, ಸಲಾಡ್ಸ್ ತಿನ್ನೋದಾಗ್ಬೋದು. ಸೊ ಅವುಗಳಿಂದನೂ ಕೂಡ ನಮಗೆ ಗೊತ್ತಿಲ್ಲದೇ ನಮಗೆ ಉಗುರುಗಳು ಬೆಳೆಯುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ನೋಡ್ಬೋದು ನೀವು, ಕೆಲವು ಮಕ್ಕಳು ಹೇಳ್ತಾ ಇರ್ತಾರೆ ನಮ್ಗೆ ಉಗುರೇ ಬೆಳೆಯಲ್ಲ, ಸೊ ನಮಗೆ ಬೇಗ ಕಟ್ ಆಗಿಬಿಡುತ್ತೆ, ಆ ಥರ ಎಷ್ಟು ಬೆಳೆಸಿದ್ರೂ ಬೆಳೀತಾ ಇಲ್ಲ ಅಂತ ಹೇಳ್ತಾರೆ. ಅದು ಬೆಳೆಸೋದಲ್ಲ, ಇವ್ರು ತಗೊಳ್ಳೋ ಫುಡ್ ಮೇಲೆ ಇರುತ್ತೆ, ಮತ್ತು ವಂಶವಾಹಿ ಇರುತ್ತೆ ಕೆಲವರಿಗೆ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೂ ಉಗುರುಗಳು ಬೆಳೆಯೋದೇ ಇಲ್ಲ, ಅಷ್ಟಕ್ಕೆ ನಿಂತು ಹೋಗ್ತಾ ಇರುತ್ತೆ. ಸೊ ಆಗಿರ್ಬೋದು, ಇನ್ನು ಕೆಲವರಿಗೆ ಬೇಗ ತುಂಡಾಗ್ಬಿಡುತ್ತೆ, ಆಮೇಲೆ ಅವ್ರು ಮಾಡೋ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವಾಗಲೂ ನೀರಲ್ಲಿ ಕೆಲಸ ಮಾಡೋದು ಅಥವಾ ಬೇಕ್ರಿಯಲ್ಲಿ ಕೆಲಸ ಮಾಡೋರು ಅವ್ರಿಗೇನಾಗುತ್ತೆ, ಬೇಗ ಬೇಗ ತುಂಡಾಗಿ ಕಟ್ಟಾಗ್ಬಿಡ್ತವೆ ಉಗುರುಗಳು. ಉಗುರುಗಳೇ ಬೆಳೆದೇ ಇದ್ದಾಗ ನೀವು ನೇಲ್ ಪಾಲಿಶ್ ಎಲ್ಲ ಹಾಕೊಳ್ತೀರಾ, ನೇಲ್ ಕೇರಲ್ಲಿ ಮಾಡ್ತೀರಾ, ಹಾಗಾಗಿ ಮೆನಿಕ್ಯೂರ್ ಮಾಡಿಸ್ಕೋಬೇಕಾಗತ್ತೆ. ಮಂತ್ಲಿ ಒನ್ಸ್ ಮೆನಿಕ್ಯೂರ್ ಮಾಡಿಸ್ಕೊಳ್ಳೋದು ಅಂದರೆ ಮೆನಿಕ್ಯೂರ್ ಮಾಡಿಸ್ಕೊಂಡು ಮತ್ತೆ ಲೈಟಾಗಿ ವ್ಯಾಯಾಮ ಮಾಡಬೇಕು ನೀವು ಫಿಂಗರ್ಸ್ಗೆ. ಫಿಂಗರ್ಸ್ಗೊಮ್ಮೆ ವ್ಯಾಯಾಮ ಮಾಡೋಕೆ ಜಿಮ್ಗೇನು ಹೋಗಬೇಕಾಗಿಲ್ಲ, ಮನೇಲೇ ಈ ಹಾರ್ಮೋನಿಯಂ ಬಾರಿಸೋದಾಗ್ಬೋದು. ಬೆರಳುಗಳಿಗೆ ಎಷ್ಟು ನೀವು ಇದನ್ನು ಕೊಡ್ತೀರಾ, ಸೊ ಅಷ್ಟು ತಾಲೀಮ್ ಕೊಟ್ಟಷ್ಟು ನಿಮಗೆ ಉಗುರು ಬೆಳೆಯುತ್ತೆ. ನೀವು ಕಂಪ್ಯೂಟರ್ ಮೇಲೆ ಕೈ ಆಡಿಸೋದಿರ್ಬೋದು, ಕೀಬೋರ್ಡ್ ಮೇಲೆ, ಹಾಗೇನೆ ತಬಲ ಬಾರಿಸಿದಾಗೆ ನೀವು ಒಂದು ಇದ್ರ ಮೇಲೆ ಟೇಬಲ್ ಅಥವಾ ಇದ್ರ ಮೇಲೆ ಮಾಡಿದ್ರು ಕೂಡ ಅದಕ್ಕೊಂದು ವ್ಯಾಯಾಮ ಸಿಗುತ್ತೆ. ಹೂ ಕಟ್ಟೋದು ಒಂದು ವ್ಯಾಯಾಮ ಅನ್ಸುತ್ತಲ್ಲ ಕೈಗಳಿಗೆ? ಖಂಡಿತ, ಕೆಲಸದಲ್ಲೂ ಇದೆ. ಬಟ್ ಆದ್ರೂ ನೀವು ಉಗುರುಗಳಿಗೆ ಒಂದು ಸ್ವಲ್ಪ ಅಂದರೆ ಫಿಂಗರ್ ಟಿಪ್ಸ್ಗೆ ನೀವು ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡೋದ್ರಿಂದ ಏನಾಗುತ್ತೆ, ಸೊ ಅದು ಉಗುರುಗಳ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಸೊ ಯಾವಾಗಲೂ ಕ್ರಿಟಿಕಲ್ ಪುಷರ್ಸ್ ಸಿಗುತ್ತೆ, ಸೊ ಅದರಿಂದ ನೀವೇನು ಮಾಡಬೇಕು, ನೇಲ್ಸ್ನ ಪುಷ್ ಮಾಡಿ ಅದ್ರ ಕ್ರಿಟಿಕಲ್ಸ್ ಸೈಡ್ಸ್ ಎಲ್ಲ ಕ್ರಿಟಿಕಲ್ಸ್ ಬರ್ತಾ ಇರುತ್ತೆ, ಚುಂಗ್ ಚುಂಗ್ ಅಂತ ಹೇಳ್ತಾರೆ. ಹೌದು, ಸೊ ಅದನ್ನು ಏನು ಮಾಡಬೇಕು, ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಅದಕ್ಕೆ ದಾರಿ ಮಾಡಿಕೊಡ್ಬೇಕು ನೀವು ನೇಲ್ಸ್ ಬೆಳೀಲಿಕ್ಕೆ. ನೇಲ್ಸ್ ನನಗೆ ಬೆಳೆದೇ ಇಲ್ಲ ಅನ್ನೋದಲ್ಲ, ಪುಷರ್ಸಿಂದ ಪುಷ್ ಮಾಡಿ ಫಸ್ಟ್ ನೀವು ಪುಷ್ ಮಾಡಿದಾಗ ಅದು ನೇಲ್ಸ್ ಈಚೆ ಬರುತ್ತೆ. ಅದು ಒಂದು ನೆನಪಿರಲಿ, ಒಂದು ಅಂಗ್ಲ ಬೆಳೀತು, ಒಂದು 8 ತಿಂಗಳಿಗೆ ಒಂದು ಅಂಗ್ಲ ಅಷ್ಟು ಇದು ಉಗುರು ಬೆಳೆಯುತ್ತೆ ಅಂದ್ರೆ ಆರೋಗ್ಯಪೂರ್ಣ ಮನುಷ್ಯನಿಗೆ. ಮತ್ತೆ ಕಾಲ್ ಬೆರಳಿಗಿಂತ ಕೈ ಬೆರಳು ಫಾಸ್ಟ್ ಆಗಿ ಬೆಳೆಯುತ್ತೆ. ಕಾಲ್ ಬೆರಳಲ್ಲಿ ನಾವೇನಪ್ಪ ಕೆಲಸ ಮಾಡಲ್ಲ, ಏನೇನು ಉಗುರ ಬೆಳೆಯಲ್ವಲ್ಲ ಅಂತಿರ್ತಾರೆ. ಕಾಲ್ ಬೆರಳಲ್ಲಿ ಬೇಗ ಬೆಳೆಯಲ್ಲ, ಕೈ ಬೆರಳಲ್ಲಿ ಬೇಗ ಬೆಳೆಯುತ್ತೆ. ಹಾಗಾಗಿ ಕೈ ಬೆರಳಿಗೇನೆ ಜಾಸ್ತಿ ನಾವು ಮತ್ತೆ ವರ್ಕ್ ಮಾಡಿದ್ರು ಅದರಲ್ಲೇ ತಿಳ್ಕೊಬೇಕು ನಾವು ಎಷ್ಟು ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಉಗುರುಗಳು ಬೆಳೀತಾ ಹೋಗುತ್ತೆ. ಹಾಗಾಗಿ ಉಗುರುಗಳನ್ನ ಆ ಥರ ನೀವು ಕೇರ್ ಮಾಡ್ತಾ ಬರಬೇಕಾಗತ್ತೆ, ಹಾಗೆ ಬೆಳೆಸ್ಬೇಕಾಗತ್ತೆ ಉಗುರುಗಳನ್ನ. ಮತ್ತೆ ಉಗುರುಗಳಿಗೆ ಲಿಮಿಟ್ ಇರಬೇಕು ಬೆಳೆಸಲಿಕ್ಕೆ. ಕೆಲವರು ತುಂಬ ಲಾಂಗ್ ಉಗುರುಗಳು ಬೆಳೆಸೋದು ಆ ಥರ ಹವ್ಯಾಸಗಳು ಇಟ್ಕೊಂಡಿರ್ತಾರೆ, ಅದರಿಂದ
ಅವರ ಆರೋಗ್ಯಕ್ಕೂ ಹಾನಿಕಾರಿ ಆಗುತ್ತೆ ಹಿತಮಿತವಾಗಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಅದೇ ಸಾಮಾನ್ಯವಾಗಿ ಉಗುರು ಬೆಳೆಸೋದು ನಮ್ಮ ದೊಡ್ಡವರು ಹಿಂದಿನ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಉಗುರು ಕಟ್ ಮಾಡಿ ಅಂತಾನೇ ಹೇಳ್ತಿದ್ರು ಈಗಲೂ ಕೂಡ ತುಂಬಾ ಜನ ಸಜೆಸ್ಟ್ ಮಾಡೋದು ಅಂದ್ರೆ ಉಗುರು ಬೆಳೆಸೋದ್ರಿಂದ ತುಂಬಾ ಆರೋಗ್ಯ ಕೆಡುತ್ತೆ ನಾವು ಊಟ ಮಾಡ್ತಿರ್ತೀವಿ ಅದು ಮಾಡ್ತಿರ್ತೀವಿ ಇದು ಮಾಡ್ತಿರ್ತೀವಿ ಅಂತ ಸೋ ಆ ರೀತಿ ಏನಾದರೂ ತೊಂದರೆ ಆಗುತ್ತಾ ಉಗುರು ಬೆಳೆಸೋದ್ರಿಂದ ಹೌದು ಹೌದು ತುಂಬಾನೇ ತೊಂದರೆಗಳಿದೆ ಉಗುರು ಬೆಳೆಸೋದ್ರಿಂದ ಅದು ನೇಲ್ಸ್ ಕ್ಲೀನ್ ಮಾಡ್ಕೊಳ್ಳಲ್ಲ ಅವರು ಸೋ ಏನಂದ್ರೆ ಅದು ಕೆಲಸ ಮಾಡ್ಬಿಟ್ಟು ಬಂದು ಸಡನ್ ಆಗಿ ಹಾಗೆ ಊಟ ಮಾಡೋದಾಗಬಹುದು ಅಥವಾ ಬೇರೆ ಏನಾದರೂ ಕೆಲಸ ಮಾಡೋದಾಗಬಹುದು ಆ ತರ ಮಾಡ್ತಾ ಹೋಗ್ತಾರಲ್ವಾ ಹಾಗಾಗಿ ಆ ಟೈಮ್ ಅಲ್ಲಿ ಆಟೋಮ್ಯಾಟಿಕಲಿ ಅವರ ಹೊಟ್ಟೆ ಒಳಗೆ ಸೇರಿಬಿಟ್ಟು ಮತ್ತೆ ಕಾಯಿಲೆಗಳು ಬರುತ್ತೆ ಉಗುರುಗಳು ಬೆಳೆಸ್ತವರನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಅವರಿಗೆ ಸ್ವಲ್ಪ ಹುಷಾರ್ ತಪ್ಪದು ಜಾಸ್ತಿ ಓಕೆ ಬಟ್ ಅವರು ಹೇಳಲ್ಲ ಅದು ಹುಷಾರಿಲ್ಲ ಹುಷಾರಿಲ್ಲ ಅಂತ ಇರ್ತಾರೆ ಯಾವಾಗಲೂ ಕೆಮ್ಮು ಶೀತ ಏನೋ ಒಂದು ಅಲರ್ಜಿಕ್ ಅವರಿಗೆ ಸಮಸ್ಯೆಗಳು ಇದ್ದೇ ಇರುತ್ತೆ ಹಾಗಂತ ಹೇಳಬಹುದು ಹಾಗಾಗಿ ಏನು ಮಾಡಬೇಕು ನೇಲ್ಸ್ ನ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಕಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ನೇಲ್ ಪಾಲಿಶ್ ಹೇಳಿದೆ ನಾನು ಒಂದೇ ಯಾವುದೋ ಒಂದು ನೇಲ್ ಪಾಲಿಶ್ ಅದು ಪಾಪ್ಯುಲರ್ ಹೆಂಗಸರಿಗೆ ಅಂತಂದ್ರೆ ರೆಡ್ ರೆಡ್ ಅಂಡ್ ಮೆರೂನ್ ಅವೆರಡನ್ನೇ ಅವರು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಯಾವುದು ಸಾರಿಗೆ ಮ್ಯಾಚ್ ಆಗುತ್ತೆ ಆ ತರ ಎಲ್ಲ ನೋಡಲ್ಲ ಬಟ್ ನಾವು ಫಂಕ್ಷನ್ ಅಲ್ಲಿ ಯಾವ ಫಂಕ್ಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ನಾವು ಯಾವುದು ಡ್ರೆಸ್ ಹಾಕೊಂಡಿದ್ದೀವಿ ಅಥವಾ ಸಾರಿ ಹಾಕೊಂಡಿದ್ದೀವಿ ಅದರ ಮೇಲೆ ನೀವು ನೇಲ್ ಪಾಲಿಶ್ ನ ಹಾಕಬೇಕಾಗುತ್ತೆ ನೇಲ್ ಪಾಲಿಶ್ ಹಾಕೋಕ್ಕೂ ಅಷ್ಟೇ ಪ್ರೈಮರ್ ಕೋಟ್ ಅಂತ ಬರುತ್ತೆ ನೇಲ್ ಪಾಲಿಶ್ ಡೈರೆಕ್ಟ್ ಆಗಿ ನೇಲ್ ಪಾಲಿಶ್ ಹಾಕಬಾರದು ಪ್ರೈಮರ್ ಕೋಟ್ ಬರುತ್ತೆ ಪ್ರೈಮರ್ ಕೋಟ್ ಹಾಕ್ಬಿಟ್ಟು ಅದೊಂದು 2 ನಿಮಿಷ ಅಥವಾ 3 ನಿಮಿಷ ಬೇಗ ಒಣಗುತ್ತೆ ಅದು ಒಳ್ಳೆ ಕ್ವಾಲಿಟಿ ಇದಾಗಿದ್ರೆ ಬೇಗ ಏನಕ್ಕೆ ಆ ರೀತಿ ಯೂಸ್ ಮಾಡಿ ಪ್ರೈಮರ್ ಕೋಟ್ ಹಾಕಿದ್ರೇನೆ ನೀವು ನೇಲ್ ಪಾಲಿಶ್ ನಿಮಗೆ ಶೈನಿಂಗ್ ಬರೋದು ಓಕೆ ಸೋ ಶೈನರ್ ಕೆಲವರು ಶೈನಿಂಗ್ ನೇಲ್ ಪಾಲಿಶಸ್ ಎಲ್ಲಾ ತಗೊಂಡು ಬಂದು ಹಾಕಕ್ಕೆ ಹೋಗ್ತಾರೆ ಅಷ್ಟೊಂದು ಬರಲ್ಲ ಶೈನ್ ಬರಲ್ಲ ಡಲ್ ಇರುತ್ತೆ ಕೆಲವು ನೇಲ್ ಪಾಲಿಶ್ ನೋಡಿ ನೀವು ತುಂಬಾ ಡಲ್ ಡಲ್ ಆಗಿ ಕಾಣ್ತಾ ಇರುತ್ತೆ ಅವರು ಎಂತ ಕ್ವಾಲಿಟಿ ತಗೊಂಡು ಬಂದು ಹಾಕಿದ್ರೂ ಅಷ್ಟೇ ಹಾಗಾಗಿ ಏನು ಮಾಡಬೇಕು ಪ್ರೈಮರ್ ಸಿಕ್ಕುತ್ತೆ ಪ್ರೈಮರ್ ಹಾಕ್ಬಿಟ್ಟು ಅದರ ಮೇಲೆ ನೀವು ನೇಲ್ ಪಾಲಿಶ್ ಮಾಡ್ಕೋಬೇಕು ನೇಲ್ ಪಾಲಿಶ್ ಅಲ್ಲಿ ಇವಾಗ ತುಂಬಾನೇ ವೆರೈಟಿ ಇದೆ ಜೆಲ್ ಬಂದಿದೆ ನೇಲ್ ಪಾಲಿಶ್ದು ಸೊ ಅದು ಕೂಡ ಅದೇನು ಅಂಟಲ್ಲ ಜೆಲ್ ಅಂದ್ರೆ ಹಾಗೇನೆ ಡೈರೆಕ್ಟ್ ಆಗಿ ಹಚ್ಕೊಳ್ಳೋಂಥದ್ದು ಕೈಯಿಂದ ಕೈಗೆ ಹಚ್ಕೋಬಹುದು ಸೊ ಅದು ಕೈಗೆ ಮೆತ್ಕೊಳ್ಳಲ್ಲ ಡೈರೆಕ್ಟ್ ಆಗಿ ನೇಲ್ಸ್ಗೆ ಮಾತ್ರ ಹತ್ಕೊಳ್ಳುತ್ತೆ ಆತರ ಜೆಲ್ ಬಂದಿದೆ ಅದರಲ್ಲಿ ತುಂಬಾನೇ ವೆರೈಟಿ ಇದೆ ಗ್ಲಿಟರ್ಸ್ ಇದೆ ವೈಟ್ ಗ್ಲಿಟರ್ಸ್ ಇದೆ ಮತ್ತೆ ಏನು ಗೋಲ್ಡನ್ ಕಲರ್ದು ಗ್ಲಿಟರ್ಸ್ ಸಿಗುತ್ತೆ ಸೊ ಅದರ ಕೂಡ ನೀವು ಜೆಲ್ನ ಹಾಕೊಬಹುದು ಅದ್ರ ಮೇಲೇನೆ ಸೊ ಅದ್ರ ಮೇಲೆ ಕೂಡ ಆರ್ಟ್ ಮಾಡ್ಬೋದು ಆರ್ಟ್ ಮಾಡೋದು ಕೂಡ ತುಂಬಾನೇ ಈಸಿ ಆಗುತ್ತೆ ಇವಾಗ ಸಾಮಾನ್ಯವಾಗಿ ಮನೇಲೆಲ್ಲ ಮಹಿಳೆಯರ ಖಾಲಿ ಇರ್ತಾರಲ್ವಾ ಆ ಟೈಮಲ್ಲಿ ಸ್ವಲ್ಪ ಈ ಆರ್ಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬಹುದು ಅದೇ ತುಂಬಾ ಸುಲಭ ಅಲ್ವಾ ಆರ್ಟ್ ಮಾಡೋದು ಯಾಕಂದ್ರೆ ನಮ್ಗೆಲ್ಲ ರಂಗೋಲಿ ಹಾಕೋದು ಗೊತ್ತೇ ಇದೆ ಅಲ್ವಾ ಹಾಗಾಗಿ ಸೃಜನಶೀಲತೆ ಹೆಂಗಸರಲ್ಲಿ ಇದ್ದೇ ಇದೆ ಹಾಗಾಗಿ ಏನ್ ಮಾಡ್ಬೇಕು ನೀವು ಮನೇಲಿ ಒಂದು ಪೇಪರ್ ಮೇಲೆ ಸೊ ಒಂದು ಉಗುರು ಶೇಪ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಅಷ್ಟೇ ಸೈಜಿಗೆ ಮಾಡ್ಕೋಬೇಕು ಉಗುರು ಶೇಪ್ ಮಾಡಿಕೊಂಡು ಅದ್ರ ಮೇಲೆ ಏನ್ ಮಾಡ್ತೀರಾ ಆರ್ಟ್ ಮಾಡ್ಬೇಕು ನಿಮ್ಗೆ ಯಾವ ತರ ಬರುತ್ತೆ ಚಿತ್ರಕಲೆ ಅದನ್ನ ಆರ್ಟ್ ಮಾಡಿ ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಿ 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 ಏನ್ ಮಾಡ್ಬೇಕಾಗುತ್ತೆ ನೀವು ಆಮೇಲಿಂದ ನೇಲ್ಸ್ ಮೇಲೆ ಪ್ರಾಕ್ಟಿಕಲ್ ಮಾಡ್ಬೋದು ಹಾಗೆ ಮಾಡ್ಬೋದು ಇನ್ನು ನೇಲ್ ಆರ್ಟ್ ಮಾಡೋಕ್ಕೆ ಕೆಲವರಿಗೆ ಬರಲ್ಲ ಅಥವಾ ಇದು ಶೇಕ್ ಆಗುತ್ತೆ ಹ್ಯಾಂಡ್ ಶೇಕ್ ಆಗುತ್ತೆ ಆ ತರ ಅಂತ ಇದ್ರೆ ಒಂದು ಇದರಲ್ಲಿ ಬೌಲಲ್ಲಿ ನೀರಿಟ್ಬಿಟ್ಟು ಆ ನೀರು ಫುಲ್ ತುಂಬಿಸ್ಬಿಡ್ಬೇಕು ಅದ್ರ ಮೇಲೆ ಏನ್ ಮಾಡ್ಬೇಕು ಅಕ್ರಿಲಿಕ್ ಪೇಂಟ್ ಸಿಗುತ್ತಲ್ವಾ ಅಕ್ರಿಲಿಕ್ ಪೇಂಟ್ಸ್ ಇದೆ ಒಂದು 4-5 ಕಲರ್ಸ್ ಡ್ರಾಪ್ ಡ್ರಾಪ್ ಹಾಕ್ಬಿಡಿ ಹಾಕ್ಬಿಟ್ರೆ ಅದು ಒಂದ್ 2 ನಿಮಿಷ ಅದು ಮಾರ್ಬಲ್ ತರ ಆಗ್ಬಿಡುತ್ತೆ ಮಾರ್ಬಲ್ ಕಲರ್ ಬರುತ್ತಲ್ವಾ ಅವಾಗ ನಿಮ್ಮ ಫಿಂಗರ್ಸ್ ಮಾತ್ರ ಅದ್ರಲ್ಲಿ ಡಿಪ್ ಮಾಡ್ಬೇಕು ಡಿಪ್ ಮಾಡಿ ತೆಗೆದ್ಬಿಟ್ಟು ಇನ್ನುಳಿದನ್ನೆಲ್ಲ ಏನ್ ಮಾಡ್ಬೇಕು ಅಸಿಟೋನ್ ಇಂದ ಒರೆಸ್ಬಿಡ್ಬೇಕು ಸೊ ನೇಲ್ಸ್ ಮೇಲೆ ಮಾತ್ರ ಬಿಟ್ಕೊಳ್ಳಿ ನೀವು ಅಲ್ಲಿ ಒಂದು ನಿಮ್ದು ಕ್ರಿಯೇಟಿವ್ ಆರ್ಟ್ ಬಂದ್ಬಿಡುತ್ತಲ್ವಾ ನೇಲ್ ಪೇಂಟ್ ಆಗ್ಬಿಡುತ್ತೆ ನೀವು ಕಷ್ಟಪಡೋ ಅಷ್ಟೇ ಇರಲ್ಲ ಬಟ್ ನೇಲ್ ಪೇಂಟ್ ಅಲ್ಲಿ ಏನಾಗುತ್ತೆ ನೇಲ್ ಪೇಂಟ್ ಗೆ ಅಂತಾನೇ ಬ್ರಷಸ್ ಇದೆ 0 ಬ್ರಷಸ್ ಇರ್ತವೆ ಸೊ ಆ ಬ್ರಷ್ ನ ಯೂಸ್ ಮಾಡ್ಬೇಕಾಗುತ್ತೆ ಅದು ಆ ಬ್ರಷ್ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಟೂತ್ ಪಿಕ್ ಸಿಗುತ್ತೆ ಟೂತ್ ಪಿಕ್ ಇರುತ್ತಲ್ವಾ ಆ ಟೂತ್ ಪಿಕ್ ಅಂದನೂ ಕೂಡ ಪೇಂಟ್ ಮಾಡ್ಬೋದು ಫಸ್ಟ್ ಒಂದು ಪ್ರೈಮರ್ ಕೋಟ್ ಹೊಡ್ಬಿಟ್ಟು ನೀವು ಅದ್ರ ಮೇಲೆ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ಪೇಂಟ್ ಮಾಡಿಬಿಟ್ಟು ಅದ್ರ ಮೇಲೆ ಬೇರೆ ಆರ್ಟ್ ಮಾಡ್ಬೋದು ಕಾಮನ್ ಆಗಿ ಇವಾಗ ಇದರಲ್ಲಿರೋದು ಟ್ರೆಂಡಲ್ಲಿರೋದು ಎಲೆ ಮತ್ತು ಹೂಗಳು ಲೀವ್ಸ್ ಬಿಡಿಸ್ತಾರೆ ಸೊ ಅದ್ರ ಪಕ್ಕ ಏನು ಮಾಡ್ತಾರೆ ಹೂವುಗಳು ಮಾಡೋ ಅಂಥದ್ದು ಅದನ್ನ ಮಾಡ್ತಾರೆ ಅದೆಲ್ಲಾನು ಕೂಡ ಅಕ್ರಿಲಿಕ್ ಪೇಂಟ್ ನಿಂದಾನೇ ಮಾಡುವಂತದ್ದು ಅಕ್ರಿಲಿಕ್ ಮತ್ತೆ ಫ್ಯಾಬ್ರಿಕ್ ಪೇಂಟ್ ಇಂದ ನೀವು ನೇಲ್ ಪಾಲಿಶ್ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಅದು ಜಾಸ್ತಿ ದಿನ ಇರಲ್ಲ ಅಲ್ವಾ ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ ನೀವು ಅಕ್ರಿಲಿಕ್ ಪೇಂಟ್ ಅಥವಾ ಬರುತ್ತೆ ಒನ್ ವೀಕ್ ವರ್ಗ ಇರುತ್ತೆ ನೀವು ನೀರಲ್ಲಿ ಕೆಲಸ ಮಾಡಿದ್ರೆ 15 ಡೇಸ್ ವರ್ಗೂ ಇರುತ್ತೆ ಹಾಗೆ ನೀವು ನಿಮ್ಗೆ ಇಷ್ಟ ಬಂದಂತ ಡಿಸೈನ್ಸ್ ಮಾಡ್ಬೋದು ಡಿಸೈನ್ಸ್ ಅಲ್ಲಿ ಇವಾಗ ಫಿಂಗರ್ ಏನಾಗುತ್ತೆ ಟಿಪ್ಗೆ ಇದು ಏನಿದೆ ಅಲ್ವಾ ಉಗುರನ್ನ ಟಿಪ್ ಏನಿದೆ ಅಲ್ವಾ ಸೊ ಅದಕ್ಕಷ್ಟೇ ಒಂದು ಮಾಡೋಂತ ಕ್ರೇಜ್ ಬಂದಿದೆ ಇವಾಗ ಅದಕ್ಕಷ್ಟೇ ಒಂದು ಪೇಂಟ್ ಮಾಡೋವಂಥದ್ದು ನೇಲ್ ಪೇಂಟ್ ಮಾಡೋವಂಥದ್ದು ಅದು ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಬರೀ ಅಂದ್ರೆ ವೈಟ್ ಕಲರ್ ಫುಲ್ ನೀವು ಬೇರೆ ಕಲರ್ ಹಾಕ್ಬಿಟ್ಟು ಫಿಂಗರ್ ಟೋಸ್ಗೆ ಮಾತ್ರ ನೀವು ವೈಟ್ ಕಲರ್ ಹಾಕೋದು ಆ ತರ ಮಾಡ್ತಾ ಬಂದ್ರೂ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ನಮ್ ಕ್ರಿಯೇಟಿವ್ ಮೇಲೆ ಹೋಗುತ್ತೆ ಯಾವುದೇ ಆಗ್ಲಿ ಫಸ್ಟ್ ಪೇಂಟ್ ಬಂದು ನೀವು ಫಸ್ಟ್ ಕೋಟ್ ಬಂದು ನೀವು ಲೈಟ್ ಕಲರ್ ಹಾಕ್ಬೇಕಾಗುತ್ತೆ ಕ್ರೀಮ್ ವೈಟ್ ಅಥವಾ ಪಿಂಕ್ ಕಲರ್ ಲೈಟ್ ಕಲರ್ಸ್ ಇರ್ತಾವಲ್ಲ
ಆ ಥರ ಕಲರ್ಸ್ನ ಫಸ್ಟ್ ಹಾಕಿಬಿಡಬೇಕು ಅದರ ಮೇಲೆ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಸುತ್ತ ಬೇಸಿಗೆ ಒಂದು ಕಲರ್ ಹಾಕಬೇಕಾಗುತ್ತೆ ಬ್ಲ್ಯಾಕ್ ಕಲರ್ ಆ ಥರ ಸ್ವಲ್ಪ ಎದ್ದು ಕಾಣುವಂಥ ಕಲರ್ಸ್ ಗ್ರೀನ್ ಆಗ್ಬೋದು ರೆಡ್ ಆಗ್ಬೋದು ಆ ಥರ ಕಲರ್ಸ್ ಹಾಕ್ಬಿಟ್ಟು ಮಧ್ಯೆ ನಿಮಗೆ ಬರೋವಂಥ ಆರ್ಟ್ನ ಮಾಡಬೇಕು ಅದೇ ಹೇಳಿದ್ನಲ್ಲ ಜೀರೋ ಪಾಯಿಂಟ್ ಬ್ರಷಿಂದ ಮಾಡಿ ಇಲ್ಲ ಟೂತ್ ಪಿಕ್ಕಿಂದ ಮಾಡಿ ಇಲ್ಲ ಅಂದರೆ ಪಿನ್ ಬೇಬಿ ಪಿನ್ ಇರುತ್ತೆ ಓಕೆ ಸೊ ಅದರಿಂದ ಕೂಡ ನಾನು ಆರ್ಟ್ ಮಾಡ್ಬೋದು ಓಕೆ ಇದ್ರ ಜೊತೆ ಏನಿದೆ ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಆರಾಮಾಗಿ ಮನೇಲೇ ಕೂತ್ಕೊಂಡು ಕಲ್ತ್ಕೋಬಹುದು ಏನು ಮಹಾನ್ ವಿದ್ಯೆ ಏನಲ್ಲ ಆದರೆ ಸ್ವಲ್ಪ ಪೇಷನ್ಸ್ ಬೇಕು ಸ್ವಲ್ಪ ಕ್ರಿಯೇಟಿವಿಟಿ ಬೇಕು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್